ಚಾನಲ್ ಧ್ರುವಿ ದ ಸ್ಟಾರ್ ಕನ್ನಡ ವ್ಲಾಗ್ಸ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ನಾವೆಲ್ಲರೂ ಸೇರಿ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಹಾಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 9:30 ಆಗೋಯಿತು. ಒಳಗಡೆ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಇವಾಗ ಮನೆಗೆ ಹೋಗಲಿಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸೇಮ್ ವಿಡಿಯೋನ ಅಂದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಗುಡ್ ನೈಟ್. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಅರ್ಲಿ ಮಾರ್ನಿಂಗ್ ನಾವು ಬಂದಿದ್ದೀವಿ ನಂದಿ ಹಿಲ್ಸಿಗೆ. ಹಿಂದೆ ನಂದಿ ಹಿಲ್ಸ್ ಮತ್ತು ಲೇಪಾಕ್ಷಿ ಹೋಗಿರೋ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿದ್ದೀರಾ ಅನ್ಕೋತೀನಿ. ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಗುಡ್ ಈವ್ನಿಂಗ್ ಗೈಸ್. ಇವಾಗ ನಾವು ಬಂದಿದ್ದೀವಿ ವಿಶಾಲ್ ಮೆಗಾ ಮಾರ್ಟ್. ರಶ್ಮಿದು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆಯೇ ನನ್ನ ಮಗಳಿಗೂ ಸಹ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಹಾಗೆಯೇ ಈ ಶಾಪಿಂಗ್ ವಿಡಿಯೋನ ನಾನು ಕಂಪ್ಲೀಟಾಗಿ ಅಪ್ಕಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಒಂಚೂರು ಜಲಕ್ಕೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಗೈಸ್, ಇವಾಗ ನಾವಿದ್ದೀವಿ ಬಂಗಾರಪೇಟೆ ಚಾರ್ಟ್ಸಲ್ಲಿ. ನಮ್ಮ ರಶ್ಮಿಯ ಫೇವರೇಟ್ ಇದು. ಸೊ ಅವಳು ಇಲ್ಲಿರಬೇಕಾದ್ರೆ ನಾವು ಫ್ರೀಕ್ವೆಂಟ್ಲಿ ಬರ್ತಾ ಇದ್ವಿ, ಯಾವತ್ತೂ ಮಿಸ್ ಮಾಡ್ತಾ ಇರಲಿಲ್ಲ. ಇವತ್ತು ಅವರೆಲ್ಲ ಊರಿಗೆ ಹೊರಡೋ ದಿನ, ಹಾಗಾಗಿ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹಾಗೆಯೇ ನಮ್ಮ ಜಮಾಯರಾಜಂಗೆ ನಮ್ಮ ಊರಿನ ಟೇಸ್ಟ್ ಮಾಡಿಸ್ಬೇಕಲ್ವಾ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಡೇ 4. ನಾನು ಲಾಸ್ಟ್ 3 ದಿನದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಚಿಕ್ಕ 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 ಜಲಕನ ತೋರಿಸಿದ್ದೀನಿ. ಫಸ್ಟ್ ಡೇಗೆ ನಾವು ನಂದಿ ಹಿಲ್ಸ್ ಹೋಗಿದ್ವಿ, ಆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಿಕ್ಕದೊಂದು ಜಲಕ್ಕೆ ತೋರಿಸಿದೆ. ಅದಾದಮೇಲೆ ವಿಶಾಲ್ ಮೆಗಾ ಮಾರ್ಟ್ ಶಾಪಿಂಗ್, ಅದನ್ನು ಕೂಡ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರದೊಂದು ಚಿಕ್ಕ ಜಲಕನ ನೋಡಿದ್ರಿ. ಹಾಗೆಯೇ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ ನಮ್ಮ ಪಪ್ಪನ ಬರ್ಡೇ ಇವತ್ತು. ಸೊ ಬರ್ಡೇ ಸೆಲೆಬ್ರೇಷನ್ ಅಂತ ಏನು ದೊಡ್ಡ ಮಟ್ಟದ ಇಲ್ಲ, ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ಪಪ್ಪನ ಬರ್ಡೇ ವ್ಲಾಗನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೆಲ್ಲ ಆ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ಇನ್ನೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ, ಚೆಕ್ ಮಾಡ್ಕೋಬಹುದು. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪಪ್ಪಂಗೆ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ ಅಂತ. ಅದೂ ಇತ್ತೀಚಿನ ದಿನಗಳಲ್ಲಿ ಪಪ್ಪ ಕೇಕ್ ಕಟಿಂಗಿಗೆ ಒಪ್ತಾ ಇದ್ದಾರೆ. ಅದು ಯಾಕಂದರೆ ನಾವು ಮನೇಲೇ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಊರಲ್ಲಿದ್ದರೆ ಅಮ್ಮ ಮಾಡ್ತಾರೆ, ಇಲ್ಲಿದ್ದರೆ ನಾನು ಮಾಡ್ತೀನಿ ಅಂತ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಪಪ್ಪನ ಬಗ್ಗೆ ನಾನು ಕೆಲವೊಂದು ಕೆಲವೊಂದು ವಿಷಯನ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಆ ವಿಡಿಯೋನ ಸಹ ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ
ಹಾಗೇನೆ ಇವತ್ತು ಕೇಕ್ ಕಟಿಂಗ್ ಸಹ ಇರುತ್ತೆ. ಕೇಕ್ ಅನ್ನ ನಾನೇ ಮಾಡ್ತಾ ಇದ್ದೀನಿ, ರವಾ ಕೇಕ್ ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಚೆನ್ನಾಗಿ ಬಂದರೆ ಆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹಾಗೇನೆ ಈ ವಿಡಿಯೋ ಎಂಡಲ್ಲಿ ಕೇಕ್ ಕಟಿಂಗ್ ಇರುತ್ತೆ. ಓಕೆ, ಸೊ ಅಂದರೆ ಫೈನಲ್ ನಾನು ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಳಗಡೆ ಹೋಗೋಣ, ಪಪ್ಪ ಏನು ಮಾಡ್ತಾ ಇದ್ದಾರಂತ ನೋಡೋಣ. ಹಾಗೆಯೇ ಪಪ್ಪಂದು ಕೆಲವೊಂದು ವಿಡಿಯೋನ ನಿನ್ನೆ ಮೊನ್ನೆ ಎಲ್ಲ ತೆಗೆದಿರುವಂಥದ್ದು, ಹಾಗೆ ಇವತ್ತು ತೆಗೆದಿರುವಂಥದ್ದು ಒಂದು ಸ್ವಲ್ಪ ಎರಡು ಮೂರು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಓಕೆ, ಯಾಕಂದರೆ ನನಗೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಅವ್ರ ಪಪ್ಪ ಹೀರೋ ಆಗಿರ್ತಾರೆ, ಬಟ್ ಇಲ್ಲಿ ನನಗಂತೂ ಪಪ್ಪ ಹೀರೋನೇ. ನನಗೂ ನಮ್ಮ ರಶ್ಮಿಗೂ ತುಂಬಾ ಸಪೋರ್ಟ್ ಇದೆ ನಮ್ಮ ಪಪ್ಪನಿಂದ. ಪ್ರತಿಯೊಂದು ಚೈಲ್ಡ್ಹುಡ್ಡಿಂದ ಹಿಡಿದು ಎಜುಕೇಷನಿಗೆ ಆಗಿರ್ಬೋದು, ಸ್ಪೋರ್ಟ್ಸಿಗೆ, ಡ್ಯಾನ್ಸಿಗೆ, ಪ್ರತಿಯೊಂದಕ್ಕೂ ಪಪ್ಪನ ಒಂದು ಸಪೋರ್ಟ್ ಇದ್ದೇ ಇತ್ತು ನಮಗೆ. ಇವಾಗಲೂ ಅಷ್ಟೇ, ಪಪ್ಪಂಗೆ ಒಂಥರ ನಾವು ಏನೇ ಮಾಡಿದ್ರೂ ಒಂಥರ ಪಪ್ಪಂಗೆ ಅಭಿಮಾನ ಇದೆ ಅದ್ರ ಬಗ್ಗೆ. ನಮಗಂತೂ ಪಪ್ಪ ಹೀರೋನೇ, ಬಟ್ ನನ್ನ ಮಗಳಿಗಂತೂ ಅವರ ಅಜ್ಜ ಅಂದರೆ ನಮ್ಮ ಪಪ್ಪ ಸೂಪರ್ ಹೀರೋ. ಸೊ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ಬರೂ, ಅವರಿಬ್ಬರು ಜೊತೆಗಿರುವಂಥ ಕೆಲವೊಂದು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಸಹ ಪಪ್ಪಂಗೆ ಗೊತ್ತಿಲ್ಲದೇ ತೆಗೆದಿರುವಂಥದ್ದು, ಅಫ್ಕೋರ್ಸ್, ಯಾಕಂದರೆ ಕ್ಯಾಮ್ರಾ ಮುಂದೆ ತೊಗೊಂಡವರೆ ಪಪ್ಪ ಕಾನ್ಷಿಯಸ್ ಆಗಿಬಿಡ್ತಾರೆ. ಹಾಗಾಗಿ ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆಯಲ್ಲಿ ಕೇಕ್ ಕಟಿಂಗ್ ಇರತ್ತೆ. ಓಕೆನಾ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ.